Hello friends, welcome to Ed Recipes of Karnataka. Now we have two bagaya kosambari galu hege madodu anta nodana. Modalnedu sautekai matte kadlebele kosambari, eradnedu carrot matte hesarubele kosambari. ಮೊದ್ಲಿಗೆ ನಾವು ಈ ಬೇಳೆಗಳನ್ನ ನೆನೆಸ್ಕೊಬೇಕು. ಅದಕ್ಕೆ ಒಂದು ಬೌಲ್ ಅಲ್ಲಿ ಕಾಲ್ ಕಪ್ ಕಡಲೆ ಬೇಳೆ, ಅರ್ಧ ಕಪ್ ನೀರು, ಒಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ ಗಂಟೆ ನೆನಲಿಕ್ಕೆ ಬಿಡಿ. ಅದೇ ಟೈಮಲ್ಲಿ ಇನ್ನೊಂದ್ ಬೌಲ್ ಅಲ್ಲಿ ಕಾಲ್ ಕಪ್ ಹೆಸರು ಬೇಳೆ, ಅರ್ಧ ಕಪ್ ನೀರು, ಒಂದ್ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ನೆನಲಿಕ್ಕೆ ಬಿಡಿ. ಇವೆರಡನ್ನೂ ಒಂದ್ ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ. ನೀವು ನೆನೆಸಿ ಆದ್ಮೇಲೆ ಮೊದ್ಲಿಗೆ ನಾವು ಹೆಸರುಬೇಳೆ ಕ್ಯಾರೆಟ್ ಕೋಸಂಬರಿ ಮಾಡೋಣ. ಅದ್ರ ನೀರನ್ನ ನಾನೀಗ ಸಂಪೂರ್ಣ ಬಸ್ದು ತೆಗೆದೆ. ಇದಕ್ಕಿವಾಗ ಕಾಲ್ ಕಪ್ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಆಮೇಲೆ 2 ಟೇಬಲ್ ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನ ಹಾಕಬೇಕು. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ನೆನೆಸುವಾಗ್ಲೂ ಉಪ್ಪು ಹಾಕಿದೀವಿ. ಮತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಈ ತರ ಒಂದ್ಸಲ ಕಲ್ಸ್ಕೊಳ್ಬೇಕು. ನಾವು ನಿಂಬೆಹಣ್ಣಿನ ರಸ ನೀವು ಬೇಡ ಅಂದ್ರೆ ಹಾಕಬೇಡಿ, ನಿಮಗ್ ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ಈ ತರ ಕಲಸಿ ಆದ್ಮೇಲೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆಗೆ ನಾನು ಒಣಮೆಣಸು, ಎಣ್ಣೆ, ಸಾಸಿವೆ ಮತ್ತೆ ಇಂಗು ಹಾಕಿದ್ದೀನಿ. ಇಷ್ಟಾದ್ರೆ ಹೆಸರುಬೇಳೆ ಕ್ಯಾರೆಟ್ ಕೋಸಂಬರಿ ಮುಗೀತು. ಈ ಕಡಲೆಬೇಳೆ ಮತ್ತೆ ಸೌತೆಕಾಯಿ ಕೋಸಂಬರಿ ಮಾಡೋಣ. ಅದಕ್ಕೆ ಕಡಲೆಬೇಳೆ ನೆನೆಸಿದ್ವಲ್ಲ, ಅದ್ರದ್ದು ನೀರನ್ನ ನಾನು ಬಸ್ದು ತೆಗೆದೆ. ಇದಕ್ಕೆ ಇವಾಗ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ ಮತ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸಿದೆ. ಆವಾಗಿನ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕ ಹಾಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು, ಒಂದು 2 ಟೇಬಲ್ ಚಮಚದಷ್ಟು ತೆಂಗಿನ ತುರಿ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಗ್ಚ್ಕೊಳ್ಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಅವಾಗಿನ ತರನೇ ಒಗ್ಗರಣೆ ಕೊಡಬೇಕು. ಒಣಮೆಣಸಿನ್ಕಾಯಿ, ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ. ನೋಡಿ, ಎರಡು ರೀತಿಯ ಕೋಸಂಬರಿ ಸುಲಭವಾಗಾಯ್ತು. ಇದು ಆರೋಗ್ಯಕರ ಕೂಡ, ತಿನ್ನಕ್ಕೂ ರುಚಿಯಾಗಿರುತ್ತೆ. ಹಬ್ಬಕ್ಕೆ ನೀವು ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.